ॐ शुक्रन्ते अन्यद्य जदन्ते अन्यद्विषुरूपे अहनी द्यौरिवासी विश्वाहि माया अपसिष्व धावो भद्रादे पूषन्निहरातिरस्तु इन्द्राणी मा सुनारिशिषुपत्नीमहावश्रवम् न ह्यस्या अपरञ्चन जरसामरते पतिः इन्द्रं वो विश्वदस्परिहवामहे जने अस्माकमस्तु केवलः ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ ನಿಮ್ಮೆಲ್ಲರ ಜೀವನ ಸುಖಕರ ಕ್ಷೇಮಕರ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ ಪ್ರಿಯ ಪ್ರೇಕ್ಷಕ ಮಿತ್ರರೇ ತುಲಾರಾಶಿ ಸೆಪ್ಟೆಂಬರ್ ತಿಂಗಳಲ್ಲಿ ಹೇಗಿದೆ ಮಾಸ ಭವಿಷ್ಯ ಅನ್ನುವಂಥದ್ದನ್ನು ಈ ವಿಡಿಯೋಲ್ಲಿ ನೋಡೋಣ ಪ್ರಪ್ರಥಮವಾಗಿ ಶುಕ್ರ ಲಾಭಸ್ಥಾನದಲ್ಲಿದ್ದಾರೆ ನಿಮ್ಮ ರಾಶಿಗೆ ಅಧಿಪತಿ ಯಾರು ಶುಕ್ರ ಮತ್ತೆ ನಿಮ್ಗೆ ಅಷ್ಟಮಾಧಿಪತಿ ಆಯುಷ್ಯವನ್ನ ಅದೃಷ್ಟವನ್ನು ಕೊಡುವಂತಹ ದೇವತೆ ಶುಕ್ರ ಅಂತಹ ಶುಕ್ರ ಗ್ರಹ ಲಾಭಸ್ಥಾನದಲ್ಲಿ ಅಂದರೆ ಲಾಭಸ್ಥಾನದಲ್ಲಿ ಅಂತಂದರೆ ನಿಮಗೆ ಹತ್ತನೇ ಮನೇಲಿ ಇದ್ದಾರೆ ಲಾಭಸ್ಥಾನಕ್ಕೆ ಬರ್ತಾರೆ ಸೆಪ್ಟೆಂಬರ್ ಕೊನೆಯಲ್ಲಿ ಬರ್ತಾರೆ ಅಂದರೆ ಅಕ್ಟೋಬರ್ ಫಸ್ಟ್ ವೀಕಲ್ಲಿ ಬರ್ತಾರೆ ಬಟ್ ಸೆಪ್ಟೆಂಬರ್ ತಿಂಗಳು ಪೂರ್ತಿ ಏನಾಯ್ತು ಅಂತಂದರೆ ದಶಮ ಇರ್ತಾರೆ ಯಾವಾಗ ದಶಮ ಭಾವದಲ್ಲಿ ಶುಕ್ರ ಇರ್ತಾರೋ ಅಲ್ಲಿಗೆ ನಿಮ್ಮ ಉದ್ಯೋಗ ನಿಮಿತ್ತವಾಗಿ ಸಕ್ಸಸ್ ಜಾಸ್ತಿ ಅಲ್ಲಿಗೆ ಒಂದು ಹಂತದ ಅಭಿವೃದ್ಧಿಯನ್ನು ನೀವು ಉದ್ಯೋಗದಲ್ಲಿ ಪಡಿಬಹುದು ಆದರೆ ಉದ್ಯೋಗ ಒಂದೇನ ಜೀವನ ಬೇರೆ ಎಲ್ಲ ಇಲ್ವ ಅಷ್ಟಮಾಧಿಪತಿ ಅದೃಷ್ಟ ಸ್ಥಾನಕ್ಕೆ ಅಧಿಪತಿ ಹಾಗೂ ನಿಮ್ಮ ಆಯುಷ್ಯಕ್ಕ ಅಧಿಪತಿ ಅಂತ ಶುಕ್ರ ನಿಮಗೇನೋ ಒಳ್ಳೆಯ ಫಲ ಕೊಡ್ತಾರೆ ಅವರು ದಶಮದಲ್ಲಿ ಕರ್ಮಸ್ಥಾನದಲ್ಲಿದ್ದಾರೆ ಕರ್ಮಸ್ಥಾನದ ಫಲಗಳನ್ನು ಕೊಡ್ತಾರೆ ಏಕಾದಶದಲ್ಲಿ ಅಂದರೆ ಹನ್ನೊಂದನೇ ಲಾಭ ಸ್ಥಾನದಲ್ಲಿ ಸೂರ್ಯ ಇದ್ದಾರೆ ಆ ಸೂರ್ಯ ನಿಮಗೆ ಒಳ್ಳೆಯ ಫಲ ಕೊಡ್ತಾರೆ ಅನ್ನುವಂಥದ್ದನ್ನು ನಾವು ತಿಳ್ಕೊಂಡ್ವಿ ಅವಾಗ ಹನ್ನೊಂದು ಮತ್ತು ಹತ್ತನೇ ಮನೆಯಲ್ಲಿರ್ತಕ್ಕಂಥ ಗ್ರಹಗಳಿಂದ ನಿಮಗೆ ಒಳ್ಳೆಯ ಫಲ ಇದೆ ಹನ್ನೊಂದನೇ ಮನೆಯಲ್ಲಿ ಬುಧನೂ ಇದ್ದಾರೆ ಭಾಗ್ಯಾಧಿಪತಿ ಬುಧ ಅವರು ನಿಮ್ಗೆ ಉತ್ತಮವಾದ ಫಲ ಕೊಡ್ತಾರೆ ತುಲಾರಾಶಿಗೆ ಗ್ರಹಸ್ಥಿತಿಗಳ ಅನುಸಾರವಾಗಿ ನೋಡೋದಾದ್ರೆ ನಿಮಗೆ ದ್ವಿತೀಯ ಭಾವ ಸ್ವಲ್ಪ ಕೆಟ್ಟೋಗಿದೆ ಎರಡನೇ ಮನೆ ಹಾಗೂ ಏಳನೇ ಮನೆಯ ಆಗಿರತಕ್ಕಂಥ ಕುಜ ಹನ್ನೆರಡನೇ ಮನೆಯಲ್ಲಿ ವ್ಯಯಭಾವದಲ್ಲಿರೋದ್ರಿಂದ ಒಂದು ಹಂತಕ್ಕೆ ಕುಜ ಯುಕ್ತವಾಗಿದ್ದೀರಿ ನೀವು ಕುಜ ದೋಷ ಇದೆ ನಿಮಗೆ ತುಲಾರಾಶಿಗೆ ಸಂಪೂರ್ಣವಾದಂತಹ ಕುಜ ದೋಷ ಅನ್ನುವಂಥದ್ದು ಈ ತಿಂಗಳು ಪೂರ್ತಿ ಇರುತ್ತೆ ತುಲಾರಾಶಿಯವರಿಗೆ ಹಾಗಾಗಿ ಎಲ್ಲೋ ಒಂದು ಕಡೆ ಭೂಮಿ ಸಂಬಂಧಪಟ್ಟಂಥ ವ್ಯವಹಾರಗಳಲ್ಲಿ ಸ್ವಲ್ಪ ಹಿನ್ನಡೆಗಳು ಆಗ್ತಾ ಇರಬಹುದು ನಿಮಗೆ ಮಾನಸಿಕವಾಗಿ ಒಂದು ಸ್ವಲ್ಪ ಆಗ್ತಾ ಇರಬಹುದು ಸ್ವಲ್ಪ ಕನ್ಫ್ಯೂಷನ್ಸು ಸ್ಟೆಬಿಲಿಟಿ ಇಲ್ಲದೆ ಇರತಕ್ಕಂಥದ್ದು ಅಥವಾ ಇನ್ನೊಬ್ರ ಹತ್ರ ಸಲಹೆ ಕೇಳುವಂಥದ್ದು ಈ ಥರದ್ದೆಲ್ಲ ನಿಮಗೆ ಬೇಕಾಗಬಹುದು ತುಲಾರಾಶಿಯವರಿಗೆ ಆದರೂ ಇದರ ಎಫೆಕ್ಟ್ ಅನ್ನುವಂಥದ್ದು ದೊಡ್ಡ ಪ್ರಮಾಣದಲ್ಲಿ ಇಲ್ಲ ಭಾಳ ಸರಳ ಸರಳ ಪ್ರಮಾಣದಲ್ಲಿರೋದ್ರಿಂದ ಪರಿಹಾರ ನಮ್ಮ ಅವಶ್ಯಕತೆ ಇಲ್ಲ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ನಾವು ಜಾಗೃತಿಯಾಗಿ ಮಾತುಕತೆ ಮಾಡ್ಬೇಕಾದ್ರೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾತಾಡೋಣ ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ದೊಡ್ಡದು ಬೇಡ ಅದೊಂದು ಭಾಳ ಇಂಪಾರ್ಟೆಂಟಾಗಿ ನಾನು ನಿಮಗೆ ಹೇಳಬಲ್ಲೆ ಹಾಗಾಗಿ ನಿಮ್ಮ ರಾಶಿಯಿಂದ ಎರಡು ಮತ್ತು ಏಳನೇ ಮನೆ ಅಧಿಪತಿ ಏನು ಫಲ ಅಂತಂದರೆ ವಿವಾಹ ಸ್ಥಾನಕ್ಕೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ಕು ಕುಟುಂಬಕ್ಕೂ ಧನಸ್ಥಾನಕ್ಕೂ ಮತ್ತು ವಿಶೇಷವಾಗಿ ದುಡ್ಡಿನ ಆಗಮನ ಮತ್ತು ದುಡ್ಡಿನ ವ್ಯಯಕ್ಕೂ ಇದೆಲ್ಲದಕ್ಕೂ ಅಧಿಪತಿ ಆಗಿರ್ತಕ್ಕಂಥದ್ದು ಗೋಚಾರದಲ್ಲಿ ಕೂಜಾನೆ ಅವರು ಹನ್ನೆರಡನೇ ಮನೇಲಿ ಇದ್ದಾರೆ ಹಾಗಾಗಿ ಇಲ್ಲೆಲ್ಲ ಸ್ವಲ್ಪ ಹಿನ್ನಡೆ ಹಿನ್ನಡೆ ಅಂತ ಹೇಳೋಂಗಿಲ್ಲ ನಿಧಾನ ಅಂತ ಹೇಳ್ಬೋದು ನಿಧಾನ ಆದ್ದರಿಂದ ನೀವು ಅದನ್ನು ಸ್ಪೀಡಪ್ ಮಾಡೋದಕ್ಕೆ ನಿಮ್ಮ ಒಂದು ಕಂಫರ್ಟು ಸ್ವಲ್ಪ ಕಡಿಮೆ ಮಾಡಿಕೊಂಡು ತುಂಬ ಎಫರ್ಟ್ ಅನ್ನುವಂಥದ್ದು ಹಾಕೋದ್ರಿಂದ ತುಲಾರಾಶಿಯವರಿಗೆ ಒಳ್ಳೆಯ ಫಲ ಸಿಗುತ್ತೆ ಇನ್ನು ತುಲಾರಾಶಿಯವ್ರಿಗೆ ಇನ್ನೊಂದೇನಪ್ಪ ಅಂದರೆ ಪಂಚಮ ಶನಿ ದೋಷ ಅನ್ನುವಂಥದ್ದು ಚತುರ್ಥಾಧಿಪತಿ ಹಾಗೂ ಪಂಚಮಾಧಿಪತಿ ಶನಿನೇ ಶನಿ ಸ್ವಕ್ಷೇತ್ರದಲ್ಲಿದ್ದಾರೆ ನಿಮ್ಮ ರಾಶಿಯಾಧಿಪತಿಗೆ ಶನಿ ಮಿತ್ರ ಹಾಗಾಗಿ ಪಂಚಮ ದೋಷ ನಿಮಗೇನು ಜಾಸ್ತಿ ಎಫೆಕ್ಟ್ ಆಗಲ್ಲ ಶನಿಯಿಂದ ನೆಗೆಟಿವ್ ಆಗಲ್ಲ ಶನಿಯಿಂದ ಯಾವುದೂ ಭಯಪಡೋಕ್ಕೆ ಹೋಗಲೇಬೇಡಿ ಫಸ್ಟ್ ಆಫ್ ಆಲ್ ನೆಗೆಟಿವ್ ಥಿಂಕಿಂಗೇ ಮಾಡಬೇಡಿ ಶನಿ ನಿಮಗೆ ಕೆಟ್ಟದ್ದು ಮಾಡೋದೇ ಇಲ್ಲ ತುಲಾ ತುಲಾರಾಶಿಯವರಿಗೆ ಪಂಚಮ ಶನಿ ಇದೆಲ್ಲ ಗುರುಗಳೇ ಏನು ಮಾಡೋದು ಪಂಚಮ ಶನಿ ಪ್ರಭಾವ ಅದರದ್ದು ಇದ್ದೇ ಇರುತ್ತೆ ಅಂದರೆ ಇರುತ್ತೆ ಒಂದು ಟ್ವೆಂಟಿ ಪರ್ಸೆಂಟು ಟ್ವೆಂಟಿ ಫೈವ್ ಪರ್ಸೆಂಟ್ ನಿಮ್ಗೆ ಅಪ್ಲೈ ಆಗ್ಬೋದು ಅದನ್ನು ನೀವು ಪರಿಹಾರ ಸರಳವಾಗಿ ಮಾಡ್ಕೋಬೋದು ದೇವಸ್ಥಾನಕ್ಕೆ ಹೋಗೋದ್ರಿಂದ ದೇವರ ದರ್ಶನ ಮಾಡೋದ್ರಿಂದ ಅಥವಾ ಒಂದು ಹತ್ತು ಜನಕ್ಕೆ ಒಳ್ಳೆಯ ಮಾತುಗಳನ್ನು ಹೇಳೋದ್ರಿಂದ ಸಹಾಯ ಮಾಡೋದ್ರಿಂದ ಅನ್ನ ಹಾಕೋದ್ರಿಂದ ಕಾಗೆಗೆ ಅನ್ನ ಇಡೋದ್ರಿಂದ ಇದೆಲ್ಲ ಮಾಡೋದ್ರಿಂದ ನಿಮಗೆ ಶನಿ ಪ್ರಭಾವ ಅನ್ನೋದು ಕಡಿಮೆ ಆಗುತ್ತೆ ನಿಮಗೆ ಪರಿಹಾರ ಮಾಡಿಕೊಳ್ಳೇಬೇಕು ಅನ್ನೋಷ್ಟು ದೊಡ್ಡ ಸಮಸ್ಯೆ ಪಂಚಮ ಶನಿಯಿಂದ ಬರೋದಿಲ್ಲ ಅಲ್ಲಿಗೆ ಸಪ್ತಮದಲ್ಲಿ ಗುರು ಇದ್ದಾರೆ ಏಳನೇ ಮನೆಯಲ್ಲಿ ಗುರು ಮತ್ತು ರಾಹು ಇಬ್ಬರು ಇದ್ದಾರೆ ರಾಹುನ ಒಂದು ಪಕ್ಕಕ್ಕೆ ಇಟ್ಬಿಡೋಣ ರಾಹು ಇನ್ನೇನು ಟ್ರಾನ್ಸಿಟ್ ಆಗೋಕ್ಕೆ ರೆಡಿ ಆಗ್ತಾ ಇದ್ದಾರೆ ಅವರು ಆರನೇ ಮನೆಗೆ ಹೋಗ್ತಾರೆ ಈಗ ನಿಮ್ಮ ರಾಶಿಯಿಂದ ಅದ್ರ ಬಗ್ಗೆ ಇನ್ನೊಂದು ವೀಡಿಯೋ ಆಗಿ ಮಾಡ್ತೀನಿ ಈಗ ಅದ್ರ ಬಗ್ಗೆ ತಲೆ ತಲೆಕಡೆಸ್ಕೊಬೇಡಿ ಆದರೆ ಏಳನೇ ಮನೆಯಲ್ಲಿರ್ತಕ್ಕಂಥ ವಿಶೇಷವಾದಂಥ ಗ್ರಹ ಗುರು ಆ ಗುರುವಿನ ಅನುಗ್ರಹ ಅನ್ನುವಂಥದ್ದು ನಿಮ್ಗೆ ಹೇಗಿರುತ್ತೆ ನೋಡೋಣ ಸಪ್ತಮ ಭಾವ ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂತಂದರೆ ಐದು ಲೈನ್ ಇರ್ತಕ್ಕಂಥ ಶ್ಲೋಕ ಇದೆ गोचारेषु सप्तमभावे गुरुस्थिताः एतत् फलानि भवन्ति येनो यात्रा पुत्र कलत्रसौख्यमखिलं सञ्चिन्तयेत् सप्तमात् रणाङ्गं चापि वणिक्रियाश्च जाया विचारागमप्रयाणं शास्त्रप्रवीणैर्हि विचारणीं कलत्रभावे किल सर्वमेतं विवाहमदना लोकभार्या भर्त्यसमागमः ಶಯ್ಯ ಸ್ತ್ರೀ ಸತ್ಪದ್ಮ ಪದ್ಮ ನಷ್ಟ ಮೈಥುನಾ ನ್ಯಪಿಸಪ್ತಮಾ ಎಷ್ಟು ಚೆನ್ನಾಗಿ ಹೇಳುತ್ತೆ ಎಂಬಂತೆ ಗೋಚಾರದಲ್ಲಿ ಏಳನೇ ಮನೆಯನ್ನ ಏನಂತ ನಾವು ಎಣಸ್ಬೇಕು ಅಂತಂದ್ರೆ ಹೇಳ್ತಾ ಹೋಗ್ತೀನಿ ಸಪ್ತಮ ಭಾವ ಮದುವೆ ಕಾಮ ದೃಷ್ಟಿ ಅಂದ್ರೆ ದೃಷ್ಟಿ ಅಂದ್ರೆ ಕಣ್ಣಿನ ದೃಷ್ಟಿ ಹೆಂಡತಿ ಗಂಡ ಸಂಸರ್ಗ ಅಂದ್ರೆ ಸಂಸಾರ ಹಾಸಿಗೆ ಸ್ತ್ರೀ ಮನೆ ಪ್ರಯಾಣ ನಷ್ಟವಸ್ತುಗಳು ಸಂಭೋಗ ಸ್ತ್ರೀ ಪುರುಷರ ಅಂಗಾಂಗಗಳು ಚಿಂತನೀಯ ಎಷ್ಟು ಚಿಂತನೆ ಮಾಡುವಂಥದ್ದು ಏಳನೇ ಮನೆ ಅವಾಗ ಗೋಚಾರದಲ್ಲಿ ಏಳನೇ ಮನೆಯಲ್ಲಿ ಯಾರಿದ್ದಾರೆ ರಾಹು ಇದ್ದಾರೆ ಏಳನೇ ಮನೆ ಅಧಿಪತಿ ಚೆನ್ನಾಗಿಲ್ಲ ಆದರೆ ಏಳನೇ ಮನೆಯಲ್ಲಿ ರಾಹು ಇದ್ದಾರೆ ಅವ್ರೂ ಬೇಡ ಏಳನೇ ಮನೆಯಲ್ಲಿ ಗುರು ಇದ್ದಾರೆ ಗುರು ಬಲ ಅನ್ನುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಇದೆ ಈ ತಿಂಗಳು ಸೆಪ್ಟೆಂಬರ್ ತಿಂಗಳು ಅದ್ಭುತವಾದಂಥ ಯೋಗ ಫಲ ತುಲಾರಾಶಿಯವ್ರಿಗೆ ಸಿಗ್ತಾ ಇದೆ ಯಾರಿಂದ ಅಂದರೆ ಗುರುವಿಂದ ಏನೇನು ಫಲ ಹೇಳುತ್ತೆ ಅನ್ನುವಂಥದ್ದನ್ನು ಈಗ ನೋಡೋಣ ಸಪ್ತಮ ಭಾವದಲ್ಲಿ ಗುರು ಇದ್ದಾಗ ಅವರು ದೋಷಯುಕ್ತವಾಗಿದ್ದಾರೆ ಅಂತ ನಾವು ಚಿಂತನೆ ಮಾಡೋ ಅವಶ್ಯಕತೆ ಇಲ್ಲ ಏನೇನು ಫಲ ಸಿಗುತ್ತೆ ಅನ್ನುವಂಥ ತಿಳ್ಕೊಂಬಡೋಣ ಗುರುವು ಗೋಚಾರದಲ್ಲಿ ತುಲಾರಾಶಿಯವರಿಗೆ ಸಪ್ತಮದಲ್ಲಿದ್ದಾಗ ಉತ್ತಮ ಅಭಿವೃದ್ಧಿ ಅನ್ನುವಂಥದ್ದು ಕಾಣುತ್ತೆ ಸಾತ್ವಿಕವಾದಂಥ ಸೌಂದರ್ಯ ಬೆಳವಣಿಗೆ ಆಗುತ್ತೆ ಪುತ್ರ ಲಾಭ ಅಂದರೆ ಸಂತಾನಕ್ಕೆ ಅಭಿವೃದ್ಧಿ ಆಗುತ್ತೆ ಸಂಪತ್ತಿನ ಪ್ರಾಪ್ತಿ ಹೆಚ್ಚಾಗುವಂಥ ಸಾಧ್ಯತೆಗಳು ಪತ್ನಿಯಿಂದ ಅನುಕೂಲ ಪತಿಯಿಂದ ಅನುಕೂಲ ಸಾತ್ವಿಕ ಗುಣ ಸಂಪನ್ನರಾಗ್ತಿರೋ ದಂಪತಿಗಳ ಮಧ್ಯೆ ತೀರ್ಥಯಾತ್ರ ಯೋಗ ಇರುತ್ತೆ ವಿಶೇಷವಾಗಿ ಹೇಳ್ಬೇಕಂದ್ರೆ ಜಾತಕ ಪಾರಿಜಾತ ಅಂತ ಪುಸ್ತಕ ಇದೆ ಅದರಲ್ಲಿ ಏನ್ ಅಂದ್ರೆ ರಾಜ ವೈಭವದ ಫಲವು ಉಂಟಾಗುತ್ತದೆ ಹೇಳಲ್ಪಟ್ಟಿದೆ ಅದು ವಿವಾಹದ ವಿವಾಹ ಆಗಿರತಕ್ಕಂಥವ್ರಿಗೆ ಮತ್ತಷ್ಟು ಶುಭ ಫಲ ತುಲಾರಾಶಿಯವ್ರಿಗೆ ಆದ್ರೆ ಏಳನೇ ಮನೆಯಲ್ಲಿ ರಾಹುರಿಂದ ಇರಿಂದ ಸ್ವಲ್ಪ ತೊಡಕುಗಳು ಇರುತ್ತೆ ಕಾರಣ ಸಪ್ತಮ ಭಾವ ಕಲತ್ರ ಭಾವ ನೋಡಿ ಇಲ್ಲಿ ಏಳನೇ ಮನೆಯಲ್ಲಿ ಗುರು ಇರೋದ್ರಿಂದ ಸಪ್ತಮ ಭಾವ ಕೆಟ್ಟಿಲ್ಲ ನಿಮ್ಗೆ ಅದೇ ಗುರು ಇಲ್ಲ ಅಂದಿದ್ರೆ ಏಳನೇ ಮನೆಯಲ್ಲಿ ರಾಹು ಇರ್ತಿತ್ತು ಏಳನೇ ಮನೆ ಅಧಿಪತಿ ವ್ಯಯದಲ್ಲಿ ಇರ್ತಾ ಇದ್ರು ಅದೆಲ್ಲ ಸಮಸ್ಯೆ ಆಗ್ತಿರ್ಲಿಲ್ವ ಖಂಡಿತ ಆಗ್ತಾಯಿತ್ತು ಅದನ್ನೆಲ್ಲ ಈಗ ನೀವು ಬ್ಯಾಲೆನ್ಸ್ ಮಾಡಿದಿರಿ ಅಂದ್ರೆ ರಿಯಲಿ ನಿಮಗೆ ಗ್ರಹಸ್ಥಿತಿಗಳು ತುಂಬ ಅನುಕೂಲ ಮಾಡಿದೆ ಅದಲ್ಲದೇನಪ್ಪ ಅಂತಂದರೆ ವಿವಾಹದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಮತ್ತು ವಯಸ್ಸಾದವರಿಗೆ ಅನುಕೂಲ ಆಗುವಂಥದ್ದು ಮತ್ತು ಕಳ್ಳಕಾಕರ ಭಯ ದೂರ ಆಗುವಂಥದ್ದು ಮತ್ತು ದಿಢೀರಂತ ನಿಮಗೆ ಉದ್ಯೋಗದಲ್ಲಿ ಬದಲಾವಣೆಗಳು ಪ್ರಾಪ್ತಿಯಾಗೋದು ಪಾಸಿಟಿವ್ ಆಗಿ ದುಃಖಗಳು ದೂರ ಆಗುವಂಥದ್ದು ಮತ್ತು ಏನಾದರೂ ಆರೋಗ್ಯದಲ್ಲಿ ವ್ಯತ್ಯಾಸ ಇದೆ ದೂರ ಆಗುವಂಥದ್ದು ಮತ್ತೆ ವಿಶೇಷವಾದಂತ ಏನಪ್ಪ ಬಣ್ಣಗಳನ್ನು ಹೆಚ್ಚು ಇಷ್ಟಪಡ್ತೀರಾ ಸೆಪ್ಟೆಂಬರ್ ತಿಂಗಳಲ್ಲಿ ಮತ್ತೆ ಅಹ್ ಬಲಿಷ್ಠವಾಗಿರ್ತಕ್ಕಂಥ ಅನುಕೂಲಗಳು ವಿದೇಶಿ ಪ್ರಯಾಣ ವಿದೇಶಿ ವಿದ್ಯಾಭ್ಯಾಸ ವಿದೇಶಿ ಉದ್ಯೋಗ ರಾಜಕೀಯದಲ್ಲಿ ಜಯ ಉಂಟಾಗುವಂಥದ್ದು ಮತ್ತು ಕಪಟ ಇಲ್ಲದೆ ಇರತಕ್ಕಂಥ ಮನಸ್ಸು ನಿಮ್ಗೆ ಆಗುವಂಥದ್ದು ಮತ್ತು ಫಿಸಿಕಲಿ ಚಾಲೆಂಜ್ಡ್ ಪರ್ಸನ್ಸ್ಗೆ ತುಂಬ ಉತ್ತಮವಾದಂಥ ಸಂದರ್ಭ ಈ ಸೆಪ್ಟೆಂಬರ್ ತಿಂಗಳು ಅಂತ ಹೇಳ್ಬೋದು ವ್ಯಾಧಿಗ್ರಸ್ತ ಆಗಿರತಕ್ಕಂಥದ್ದೆಲ್ಲ ದೂರವಾಗಿ ಉತ್ತಮವಾದಂಥ ಅಭಿವೃದ್ಧಿ ಆಗುತ್ತೆ ಶುಷ್ಕ ಫಲಗಳನ್ನು ಹೆಚ್ಚಾಗಿ ಸ್ವೀಕಾರ ಮಾಡೋದ್ರಿಂದ ದೇಹದಲ್ಲಿ ಮತ್ತಷ್ಟು ಬಲವೃದ್ಧಿ ಆಗುತ್ತೆ ಹೋರೆಯಲ್ಲೂ ಕೂಡ ಸಪ್ತಮದಲ್ಲಿ ಏನು ಹೇಳುತ್ತೆ ಅಂತಂದರೆ ವಿಶೇಷವಾಗಿ ಹೇಳೋದಂದರೆ ದ್ವೇಷಗಳು ದೂರವಾಗುತ್ತೆ ಮತ್ತು ನಿದ್ರಾಹೀನತೆ ಕಡಿಮೆ ಆಗುತ್ತೆ ಒಳ್ಳೆ ಚೆನ್ನಾಗಿ ನಿದ್ದೆ ಮಾಡ್ತೀರಾ ಮತ್ತೆ ಅಕಸ್ಮಾತ್ ಏನಾದರೂ ರಾಹುವಿನ ಸಂಬಂಧ ಇದ್ದರೆ ಸ್ವಲ್ಪ ಮಟ್ಟಿಗೆ ಕಾಲಿನ ರೋಗ ಅಥವಾ ನರ ಸಂಬಂಧಪಟ್ಟಂಥ ಸಮಸ್ಯೆಗಳು ತುಲಾರಾಶಿಯವರಿಗೆ ಬರುವಂಥ ಸಾಧ್ಯತೆ ಇರುತ್ತೆ ಸಂಸಾರದ ಸಂತೋಷ ಸುಖವು ನಿಮಗೆ ಪ್ರಾಪ್ತಿಯಾಗುತ್ತೆ ಇದಲ್ಲದೆ ಜನರಲೈಸ್ ಆಗಿ ತುಲಾ ರಾಶಿ ಅವರಿಗೆ ಹೇಗಿದೆ ಜನರಲೈಸ್ ಆಗಿ ಅಂತಂದರೆ ಹೊಸ ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿ ಉತ್ತಮ ಪ್ರಗತಿ ಆರೋಗ್ಯದಲ್ಲಿ ಅಭಿವೃದ್ಧಿ ಧನಲಾಭ ಪ್ರಾಪ್ತಿಯಾಗುವಂಥದ್ದು ನೂತನ ವಾಹನ ಪ್ರಾಪ್ತಿ ವಾಹನ ತಗೊಳ್ಳುವಂಥದ್ದು ಅಂದರೆ ಸೆಪ್ಟೆಂಬರ್ ಖಂಡಿತ ಪ್ರಯತ್ನ ಮಾಡಿ ಖಂಡಿತ ನಿಮ್ಮ ವಾಹನ ಯೋಗ ಇದೆ ಕುಟುಂಬದ ಸಂತೋಷ ವಿದ್ಯಾರ್ಥಿಗಳಿಗೆ ಮಾಸ ಭೋಜನ ಪ್ರಿಯರೂ ಆಗ್ತೀರಾ ತುಂಬಾ ಊಟ ಮಾಡ್ತೀರಾ ನೋಡ್ಕೊಂಡು ಊಟ ಮಾಡಿ ಆದಷ್ಟು ಊಟದಲ್ಲಿ ಬ್ಯಾಲೆನ್ಸ್ ಮಾಡಬೇಕು ಉತ್ತಮವಾದ ಪ್ರಗತಿಯನ್ನು ಕಾಣ್ತೀರಾ ಮತ್ತು ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿ ರಾಜಕೀಯ ವ್ಯಕ್ತಿಗಳು ಅತ್ಯಂತ ಶುಭ ಮಾಸ ಶುಭ ಕಾರ್ಯಗಳು ನಡೆಯುವಿಕೆ ಅಧಿಕ ಧನಲಾಭ ಪ್ರಾಪ್ತಿ ಮನಸ್ಸಿಗೆ ಮಾನಸಿಕವಂತ ಸಂತೋಷ ತೈಲ ವ್ಯಾಪಾರಿಗಳಿಗೆ ನೀರಿನ ವ್ಯಾಪಾರಿಗಳಿಗೆ ಲಿಕ್ವಿಡ್ ಫಾರ್ಮಲ್ಲಿ ಇರತಕ್ಕಂಥ ಕೆಮಿಕಲ್ ಆ್ಯಸಿಡ್ ಇನ್ನೊಂದು ಮತ್ತೊಂದು ಎಲ್ಲ ಥರದ ವ್ಯಾಪಾರಿಗಳಿಗೆ ಅತ್ಯಂತ ಶುಭ ಫಲ ಸ್ವಲ್ಪ ದೇಹಾಲಸ್ಯ ಸೋಂಬೇರಿತನ ಸ್ವಲ್ಪ ಜಾಸ್ತಿ ಆಗ್ಬೋದು ವಿವಾಹ ಸಂಬಂಧಪಟ್ಟಂಥ ವಿಚಾರದಲ್ಲೂ ಶುಭ ಫಲ ಮನಸ್ಸಿಗೆ ಆನಂದವಾಗುತ್ತೆ ಏನ್ ನೆಗೆಟಿವ್ ಅಧಿಕ ತಿರುಗಾಟದಿಂದ ಸ್ವಲ್ಪ ಧನ ನಷ್ಟ ಸಾಧ್ಯತೆಗಳು ಸ್ವಲ್ಪ ಎಲ್ಲೋ ಒಂದ್ ಕಡೆ ಮಿತ್ರರಿಂದ ಮೋಸ ಹೋಗುವಂಥ ಸಾಧ್ಯತೆ ಸ್ವಲ್ಪ ನಿಮ್ಮ ಮಿತ್ರರ ಮೇಲೆ ಸಂದೇಹ ಪಡಿ ಅಂತಲ್ಲ ಹುಷಾರಾಗಿರಿ ಅಂತ ಅದು ಬಿಟ್ಟರೆ ಸೋಂಬೇರಿತನ ನೀವು ದೂರ ಮಾಡ್ಕೋಬೇಕು ನಿಧಾನವಾಗುವಂಥ ಕೆಲಸಗಳು ಸ್ವಲ್ಪ ಸ್ಪೀಡಪ್ ಮಾಡಲೇಬೇಕಾಗುತ್ತೆ ತಿಂಗಳ ಅಂತ್ಯದಲ್ಲಿ ಮತ್ತಷ್ಟು ಶುಭ ಫಲ ಸುಖ ನಿದ್ರೆ ಸುಖ ಭೋಜನ ಇವೆಲ್ಲವೂ ನಿಮಗೆ ಮತ್ತಷ್ಟು ಪ್ರಾಪ್ತಿಯಾಗುವಂಥದ್ದು ಮತ್ತೆ ಉತ್ತರಾರ್ಧ ಅನುಕೂಲ ಅಂತ ಹೇಳ್ತೀವಿ ಪೂರ್ವಾರ್ಧ ಉತ್ತರಾರ್ಧ ಪೂರ್ವಾರ್ಧ ಅಂದ್ರೆ ಮೊದಲ ಹದಿನೈದು ದಿನ ಉತ್ತರಾರ್ಧ ಅಂದರೆ ಎರಡನೇ ಹದಿನೈದು ದಿನ ಎರಡನೇ ಹದಿನೈದು ದಿನ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಚೆನ್ನಾಗಿರುತ್ತೆ ಕ್ರೋಧದಿಂದ ದೂರ ಬರ್ತೀರಾ ಕೆಟ್ಟ ಸಹವಾಸಿಗಳಿಂದ ದೂರ ಆಗ್ತೀರಾ ದೂರ ಪ್ರಯಾಣದಲ್ಲಿ ಸ್ವಲ್ಪ ಸಮಸ್ಯೆಗಳಾದರೂ ಕೂಡ ಧನನಷ್ಟಾದರೂ ಆದರೂ ಕೂಡ ಸಂತೋಷ ಇರುತ್ತೆ ಅನಾರೋಗ್ಯ ದೂರ ಆಗುತ್ತೆ ಆರೋಗ್ಯ ಅಭಿವೃದ್ಧಿ ಆಗುತ್ತೆ ಅಧಿಕವಾದಂಥ ಒಂದು ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ ಒಟ್ಟಾರೆ ಹೇಳೋದಾದರೆ ತುಂಬ ಚೆನ್ನಾಗಿದೆ ತುಲಾರಾಶಿಯವರಿಗೆ ಯಾವುದೇ ಥರದ ನೆಗೆಟಿವ್ ಕಾಣ್ತಾ ಇಲ್ಲ ಕಾರಣ ಗುರು ಚ ಬಲ ಇರೋದ್ರಿಂದ ಗುರುವಿನ ದೃಷ್ಟಿ ಇರೋದ್ರಿಂದ ಗುರು ಚೆನ್ನಾಗಿರೋದ್ರಿಂದ ಆದರೂ ನೀವೇನು ಮಾಡಬೇಕು ಒಂದು ಸಣ್ಣ ಸಮಸ್ಯೆ ಪರಿಹಾರ ಅನ್ನುವಂಥದ್ದು ಇದ್ದೇ ಇರುತ್ತಲ್ಲ ನೋಡಿ ನಿಮಗೆ ಹನ್ನೆರಡನೇ ಮನೇಲಿ ಕೂಜ ಇದ್ದಾರೆ ಅದೊಂದು ಮೇಜರ್ ನೆಗೆಟಿವ್ ಆಯ್ತಲ್ಲ ಹನ್ನೆರಡನೇ ಮನೇಲಿ ಕೂಜ ಇದ್ದಾಗ ಏನು ಮಾಡಬೇಕು ನೀವು ಈ ತಿಂಗಳು ಪೂರ್ತಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ದರ್ಶನಕ್ಕೆ ಹೋಗುವಂಥದ್ದು ಒಳ್ಳೆಯದು ಲಕ್ಷ್ಮೀ ನರಸಿಂಹಸ್ವಾಮಿನ ದರ್ಶನ ಮಾಡಿ ಆ ಸ್ವಾಮಿಯ ಅನುಗ್ರಹ ಆ ಸ್ವಾಮಿಯ ದೃಷ್ಟಿ ಮೇಲೆ ಬಿದ್ದರೆ ಸಾಕು ಖಂಡಿತವಾಗಲೂ ನಿಮ್ಮ ಶರೀರನೂ ಬಲ ಆಗುತ್ತೆ ನಿಮ್ಮ ಬುದ್ಧಿನೂ ಬಲ ಆಗುತ್ತೆ ನೀವು ಮಾಡುವಂಥ ಕೆಲಸನೂ ಬಲ ಆಗುತ್ತೆ ಆಲ್ ಸಂತೋಷವಾಗಿರ್ತೀರಾ ನರಸಿಂಹಸ್ವಾಮಿ ದರ್ಶನ ಮಾಡೋದು ದೂರ ಆಯಿತು ಸ್ವಾಮಿ ನಂಗೆ ದೂರ ಇದೆ ದರ್ಶನ ದೇವಸ್ಥಾನ ಹೋಗೋಕ್ಕಾಗಲ್ಲ ನಾನು ವಿದೇಶದಲ್ಲಿದ್ದೀನಿ ಎಲ್ಲೋ ತುಂಬ ಕುಗ್ರಾಮದಲ್ಲಿ ಇದ್ದೀನಿ ದೇ ದೇವಸ್ಥಾನ ತುಂಬ ದೂರ ಇದೆ ಆಗಲ್ಲ ಅಂತಂದರೆ ಪ್ರತಿದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರ ಅನ್ನುವಂತಹ ಒಂದು ಸ್ತೋತ್ರ ಸಿಗುತ್ತೆ ಆ ಸ್ತೋತ್ರವನ್ನು ನೀವು ಪಾರಾಯಣ ಮಾಡುವಂಥದ್ದು ಅಥವಾ ಕೇಳುವಂಥದ್ದು ಯೂಟ್ಯೂಬಲ್ಲೋ ನಿಮಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಗುತ್ತೆ ಅದನ್ನು ಕೇಳುವಂಥದ್ದು ಅಥವಾ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋ ಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋಹೋ ಮೃತ್ಯೋಹೋ ನಮಾಮ್ಯಹಂ ಅನ್ನುವಂಥ ಶ್ಲೋಕ ಅದನ್ನು ಹೇಳ್ಬೋದು ಅದು ಕಷ್ಟ ಆಯ್ತು ಅಂದರೆ ಒಂದು ಶ್ಲೋಕ ಇದೆ ಗಾಯತ್ರಿ ಶ್ಲೋಕ ವಜ್ರನಖಾಯ ವಿದ್ಮಹೆ ತೀಕ್ಷ್ಣ ದಗ್ಗುಷ್ಟ್ರಾಯ ಧೀಮಹಿ ಅಥವಾ ತೀಕ್ಷ್ಣ ದಂಷ್ಟ್ರಾಯ ಧೀಮಹಿ ತನ್ನೋ ನಾರಸಿಂಹ ಪ್ರಚೋದಯ ತಂತಿ ಪ್ರಚೋದನೆ ಮಾಡುವಂಥದ್ದು ಕೂಡ ನಿಮ್ಗೆ ಒಳ್ಳೇದು ಇಲ್ಲ ಏನೂ ಆಗಲಿಲ್ವಾ ಓಂ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿನಿ ನಮಃ ಅಥವಾ ಓಂ ಶ್ರೀ ಲಕ್ಷ್ಮೀ ನಾರಸಿಂಹಾಯ ನಮಃ ಅಂಥೇಳಿ ಜಪವನ್ನು ಮಾಡುವಂಥದ್ದು ಒಳ್ಳೆಯದು ನರಸಿಂಹಸ್ವಾಮಿ ಆರಾಧನೆ ಮಾಡಿದಷ್ಟು ಕೂಡ ಕುಜದೋಷ ಅನ್ನುವಂಥದ್ದು ಪರಿಹಾರ ಆಗುತ್ತೆ ಖಂಡಿತವಾಗ್ಲು ನಿಮ್ಗೆ ಒಳ್ಳೆ ಫಲ ಸಿಗುತ್ತೆ ತುಲಾರಾಶಿ ಅತ್ಯಂತ ಸಂತೋಷ ಮಾಸ ಭಯಪಡಬೇಕಾಗಿಲ್ಲ ಸಂತೋಷವಾಗಿರಿ ಖಂಡಿತ ಒಳ್ಳೆಯದಾಗತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಅಂತ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು